ಹಾಯ್ ನಮಸ್ತೆ, ನಾನು ಸುಪ್ರಿಯಾ. ನಾನು ಇದನ್ನು ವೆಜಿಟೇಬಲ್ ಫ್ರೈಡ್ ರೈಸು ಮತ್ತು ಕಾಲಿಫ್ಲವರ್ ಫ್ರೈಡ್ ರೈಸು ಅದಕ್ಕೆ ವೆಜಿಟೇಬಲ್ ಹಾಕಿ ಇವತ್ತು ಮಾಡ್ತಾಯಿದ್ದೀನಿ. ಎರಡು ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಬನ್ನಿ ಹಾಗಾದರೆ ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಕಾದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಒಂದು ಇಂಚು ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹೆಚ್ಚಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದು ಕೂಡ ಫ್ರೈ ಆಗಬೇಕು. ತುಂಬ ಬ್ರೌನಾಗಿ ಆ ಥರ ಫ್ರೈ ಆಗೋದು ಬೇಡ, ಜಸ್ಟ್ ಫ್ರೈ ಆದರೆ ಸಾಕು. ಅದಾದ ನಂತರ ಕ್ಯಾಬೇಜು ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ. ಎಲೆಕೋಸು ನಾನಿಲ್ಲಿ ಒಂದು ಕಪ್ನಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಎಲೆಕೋಸು ಕೂಡ ತುಂಬ ಫ್ರೈ ಆಗೋದು ಬೇಡ. ನೆಕ್ಸ್ಟು ಬೀನ್ಸು, ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇವೆಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಯಾವುದನ್ನು ತುಂಬ ಫ್ರೈ ಮಾಡೋದು ಬೇಡ, ಶಾಲೋ ಫ್ರೈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಇಟ್ಕೊಂಡಿದ್ದೆ, ಅದರಲ್ಲಿ ಫಸ್ಟು ವೈಟ್ ಕಲರ್ ಪಾರ್ಟ್ ಇರುತ್ತಲ್ಲ ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇಲ್ಲಿ ಗ್ರೀನ್ ಕ್ಯಾಪ್ಸಿಕಮು ಮತ್ತು ರೆಡ್ ಕ್ಯಾಪ್ಸಿಕಮು ಅವೆರಡು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಇನ್ನೂ ಕಲರ್ ಕ್ಯಾಪ್ಸಿಕಮ್ ಇನ್ನೂ ಯಾವ್ದಾದ್ರು ಇದ್ದರೆ ನೀವು ಅದನ್ನು ಸೇರಿಸ್ಕೊಳ್ಬೋದು. ಯಾವುದನ್ನು ತುಂಬ ಫ್ರೈ ಮಾಡ್ಕೊಳ್ಬಾರ್ದು, ತುಂಬ ತರಕಾರಿ ಬೇಯಬಾರ್ದು. ಒಂಥರ ಕ್ರಂಚಿಯಾಗಿರಬೇಕು ಈ ಫ್ರೈಡ್ ರೈಸ್ ತಿನ್ನುವಾಗ, ಅವಾಗ ಚೆನ್ನಾಗಿರುತ್ತೆ. ಇದಾದ ನಂತರ ರುಚಿಗನುಸಾರವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನಾರು ಹಾಕ್ಕೊಳ್ಬೋದು. ಅದಾದ ನಂತರ ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕ್ಕೊಂಡಿದ್ದ ನಂತರ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಸಾಸು ಜಾಸ್ತಿ ಹಾಕ್ಕೊಳ್ಳಿ. ಇದಾದ ನಂತರ ನಾನು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಇದಿಷ್ಟೇ. ಇದಾದರೆ ನೆಕ್ಸ್ಟು ಅನ್ನ ಮಾಡಿಟ್ಕೊಂಡಿದ್ದೆ ನಾನು ಬಾಸುಮತಿ ರೈಸ್ನ, ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ನೀವು ಬೆಳಿಗ್ಗೆ ಮಾಡಬೇಕು ಅಂದರೆ ತರಕಾರಿಗಳೆಲ್ಲ ರಾತ್ರಿನೇ ಕಟ್ ಮಾಡಿಟ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಮತ್ತು ಈಸಿ ಕೂಡ ಆಗುತ್ತೆ. ಅನ್ನ ಕೂಡ ನಾನು ರಾತ್ರಿನೇ ಮಾಡಿಟ್ಕೊಂಡಿದ್ದೆ, ಇಲ್ಲ ಅಂದರೆ ನೀವು ಬೆಳಗ್ಗೆ ನಿಮ್ಮ ಟೈಮ್ ಇದ್ದರೆ ಬೆಳಗ್ಗೆ ಮಾಡ್ಕೋಬೋದು. ಇದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಉದುರಿಸಿದ್ರೆ ಫ್ರೈಡ್ ರೈಸು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೈಡ್ ರೈಸ್ ಎಷ್ಟು ಈಸಿಯಾಗಿದೆ ಅಂತ. ಇವಾಗ ನೆಕ್ಸ್ಟು ಕಾಲಿಫ್ಲವರ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಲಿಫ್ಲವರು ಹೂಕೋಸನ್ನ ಎಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ನಂತರ ಅದೊಂದು ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಮಿಕ್ಸಿಲಿ ಅದನ್ನ ಪೌಡ್ರು ಮಾಡ್ಕೊಳ್ಬೇಕು, ಅಂದರೆ ಪುಡಿ ಪುಡಿ ಥರ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನೀವು ತುರ್ಕೊಳ್ಬೋದು. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾಲಿಫ್ಲವರು ಅಥವಾ ಹೂಕೋಸು ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಡಯಾಬಿಟಿಕ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು. ಇದು ತಿಂತಾ ಬಂದರೆ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಇವಾಗ ಕಾಲಿಫ್ಲವರು ಫ್ರೈ ಚೆನ್ನಾಗಾಗಿದೆ. ಈ ಸಮಯದಲ್ಲಿ ನಾನು ಫಸ್ಟೇ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿರೋದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಆ ಫ್ರೈಡ್ ತರಕಾರಿಗಳನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ವಿನಿಗರ್ನ ಹಾಕ್ಕೊಳ್ಬೇಕು. ನಾನು ಫ್ರೈಡ್ ರೈಸ್ಗೆ ವಿನಿಗರ್ ಹಾಕಿರಲಿಲ್ಲ, ಮರ್ತೋಗಿದೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ವಿನಿಗರ್ ಹಾಕ್ಕೊಳ್ಬೇಕು. ಇದಾದ ನಂತರ ಸ್ಪ್ರಿಂಗ್ ಆನಿಯನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕಾಲಿಫ್ಲವರ್ ಫ್ರೈಡ್ ರೈಸು ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ನ ಕೂಡ ಇಲ್ಲಿ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕ್ಕೊಂಡಾಗ ಒಂಥರ ಕಲರ್ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ
ಕಾಲಿಫ್ಲವರ್ ಫ್ರೈಡ್ ರೈಸು ರೆಡಿಯಾಗುತ್ತೆ. ಡಯೆಟ್ ಮಾಡಬೇಕು ಅಂತ ಬಯಸೋರು ಕೂಡ ಈ ಕಾಲಿಫ್ಲವರ್ನ ಈ ಥರ ರೈಸ್ ಥರ ಮಾಡಿಕೊಂಡು ನಾವು ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಚ್ಚಿದ್ರೆ ಕಾಲಿಫ್ಲವರ್ ಫ್ರೈಡ್ ರೈಸು ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ, ಎಷ್ಟು ಈಸಿಯಾಗಿ, ಎಷ್ಟು ಬೇಗ ಬೇಗ ಮಾಡ್ಕೊಳ್ಬೋದು ಅಂತ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗಿದೆ ಅಂತ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.